ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಸುದಿಗೌಡ. ಇವತ್ತು ನಾನು ನಿಮಗೆ ಹೇಳ್ತಾ ಇರುವಂಥ ವಿಷಯ ಅಂದರೆ, ಯಾರು ಜೊಮ್ಯಾಟೊದಲ್ಲಿ ಅಥವಾ ಸ್ವಿಗ್ಗಿಯಲ್ಲಿ ಫುಡ್ನ ಆರ್ಡರ್ ಮಾಡ್ತೀರಾ, ಹಾಗೂ ಈಗ ಹೊಸದಾಗಿ ಜೊಮ್ಯಾಟೊ ಅಥವಾ ಸ್ವಿಗ್ಗಿಗೆ ಹೋಗಬೇಕು ಅಂತ ಯಾರು ಅಂದ್ಕೊಂಡಿದ್ದೀರಾ, ಅವರೆಲ್ಲರೂ ಕೂಡ ತಪ್ಪದೇ ಈ ವಿಡಿಯೋನ ಖಂಡಿತವಾಗ್ಲೂ ನೋಡಬೇಕಾಗಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಫುಡ್ನ ಆರ್ಡ್ರ್ ಮಾಡ್ಕೊಳ್ತೀರಲ್ಲ, ಅದು ಯಾವ ರೀತಿ ಅವ್ರು ತಂದುಕೊಡ್ತಾರೆ? ಇಲ್ಲ, ನೀವು ಹೊಸದಾಗಿ ಯಾರಾದರೂ, ಇವಾಗ ನನ್ನ ಹತ್ರ ಟೂ ವೀಲರ್ ಬೈಕ್ ಇದೆ, ನಾವು ಆ ಕೆಲಸ ಮಾಡಬೇಕು, ನಾನು ಟೂ ವೀಲರ್ ಬೈಕ್ ಇಟ್ಕೊಂಡು ಬೆಂಗಳೂರಲ್ಲಿ ಯಾವುದಾದ್ರೂ ಸರಿ ಕೆಲಸ ಮಾಡಬೇಕು ಅಂತ ಇರ್ತೀರಲ್ಲ, ಅವರು ಕೂಡ ಈ ಒಂದು ವಿಡಿಯೋ ತಪ್ಪದೆ ನೋಡಬೇಕಾಗಿರುತ್ತೆ. ಅಂದರೆ ಈಗ ಯಾರಾದರೂ ಹೊಸಬ್ರು, ನನ್ನ ಹತ್ರ ಬೈಕ್ ಇದೆ, ನನಗೆ ಆ ಬೈಕ್ ಇಟ್ಕೊಂಡು ಅದ್ರ ಮುಖಾಂತರ ನಾನು ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅಂತೀರ, ಆ ಬೈಕಿಂದ ಯಾವ್ಯಾವ ಕೆಲಸ ಮಾಡ್ಬೋದು ಅಂದರೆ, ಜೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಡೆಂಜೋ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಹಾಗೆ ಜೆಪ್ಟೋ ಆಗಿರ್ಬೋದು, ಇನ್ನೂ ಸುಮಾರು ರೀತಿ ಆ್ಯಪ್ಗಳಿವೆ. ಅಂದರೆ ಫುಡ್ ಡೆಲಿವರಿ ಆಗಿರ್ಬೋದು, ಇಲ್ಲ ಪಿಕಪ್ಪು ಡ್ರಾಪ್ ಮಾಡೋದಾಗಿರ್ಬೋದು, ಇಲ್ಲ ಏನೋ ಪ್ರಾಡಕ್ಟ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ತಗೊಂಡು ಕೊಡೋದಾಗಿರ್ಬೋದು, ಈ ರೀತಿ ಎಲ್ಲ ಬರುತ್ತೆ. ಇವರು ಸ್ಟಾರ್ಟಿಂಗು ಯಾವ ರೀತಿ ಇರುತ್ತೆ, ಜಾಬು ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರ ತಲೇಲಿ ತುಂಬ, ಅವ್ರ ತಲೇಲಿ ಯೋಚನೆಗಳು ಓಡ್ತಾ ಇರುತ್ತೆ. ಅದು ಯಾವ್ಯಾವ ರೀತಿ ಅಂತ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ನೋಡಿ. ಇವಾಗ ನೀವು ಬೈಕ್ ಇತ್ತು ಅಂದರೆ, ಹೊಸದಾಗಿ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಅನ್ನೋದಾದರೆ, ಮೊಬೈಲ್ನಲ್ಲಿ ನಿಮ್ಗೆ ಯಾವ ಜಾಬ್ ಬಗ್ಗೆ ಇಷ್ಟ ಇರುತ್ತೆ ಅದ್ರ ಬಗ್ಗೆ ನೀವೊಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಆ ಆ್ಯಪ್ಗೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಆ್ಯಪ್ಗಳು ನಿಮಗೆ ಪ್ರೂಫ್ ಏನೇನು ಕೇಳುತ್ತೆ ಅಂದರೆ, ನಿಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು, ಗಾಡಿ ಡಿ ಎಲ್ ಆಗಿರ್ಬೋದು, ಗಾಡಿ ನಂಬರ್ ಆಗಿರ್ಬೋದು, ಬೈಕ್ ಇನ್ಸೂರೆನ್ಸ್ ಆಗಿರ್ಬೋದು, ಮತ್ತು ನಿಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಇಷ್ಟು ಡಾಕ್ಯುಮೆಂಟ್ಸು. ನೀವು ಯಾವುದೇ ಆ್ಯಪ್ ಮುಖಾಂತರ ನೀವು ಜಾಬ್ ಮಾಡಿದ್ರು ಕೂಡ ಇಷ್ಟು ಮಾತ್ರ ಕಂಪಲ್ಸರಿ ಆಗಿರುತ್ತೆ. ಇಷ್ಟ್ರ ಮುಖಾಂತರ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಅಂದರೆ, ಈಗ ನಾನು ಉದಾಹರಣೆಗೆ ಒಂದು ಕೊಡ್ತೀನಿ, ಏನು ಜೊಮ್ಯಾಟೊ ಕೊಡ್ತೀನಿ, ನೀವೇನು ಪಾರ್ಟ್ ಟೈಮೋ ಇಲ್ಲ ಫುಲ್ ಟೈಮೋ ನೀವೀಗ ಜೊಮ್ಯಾಟೊ ಮಾಡ್ತೀರಾ ಅಂತಂದರೆ ಅದ್ರ ಬಗ್ಗೆ ವಿವರಿಸ್ತಾ ಹೋಗ್ತೀನಿ ನೋಡಿ. ನಾವು ಈ ಹಿಂದೆ ಇದೇ ನಮ್ಮ ಚಾನಲಲ್ಲಿ ಜೊಮ್ಯಾಟೊ ಬಗ್ಗೆ ಯಾವ ರೀತಿ ಡೆಲಿವರಿ ಬಾಯ್ ಡೆಲಿವರಿ ಮಾಡ್ತಾನೆ ಅಂತ ತೋರಿಸಿದ್ದೆ ನಾನೇ. ಈಗ ನೀವೀಗ ಯಾವ ರೀತಿ ಅದನ್ನ ಸ್ಟಾರ್ಟಿಂಗಿಂದ ಪ್ರೋಸೆಸ್ ಯಾವ ರೀತಿ ಹೋಗುತ್ತೆ ಅಂತ ಅಂದರೆ, ಈಗ ಒಬ್ಬ ಜೊಮ್ಯಾಟೊ ಆ್ಯಪ್ನ ನೀವೆಲ್ಲ ಪ್ರೂಫ್ ಎಲ್ಲ ಕೊಟ್ಟರಿ, ಡೌನ್ಲೋಡ್ ಮಾಡ್ಕೊಂಡ್ರಿ, ಕೆಲಸ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಮಾಮೂಲಿ ಆರ್ಡರ್ ಕೊಡ್ತಾರೆ, ನೀವು ತಗೊಂಡು ಡೆಲಿವರಿ ಮಾಡಬೇಕು. ಪಾರ್ಟ್ ಟೈಮ್ ಆದರೂ ಓಕೆ, ಫುಲ್ ಟೈಮ್ ಆದರೂ ಓಕೆ, ನೀವು ಅದು ಆ ಕೆಲಸ ಖಂಡಿತವಾಗಿ ಮಾಡ್ಬೋದು. ಅಂದರೆ ಇಲ್ಲಿ ನೀವು ಬರುವಂಥ ಪಾಸಿಟಿವ್ ನೆಗೆಟಿವ್ ಎರಡು ಥರ ಇಲ್ಲಿ ವಿಷಯವನ್ನು ನೋಡ್ಬೋದು ನೀವು. ಪಾಸಿಟಿವ್ ಅಂದರೆ ಏನು ಅಂದರೆ, ನೀವು ಪಾರ್ಟ್ ಟೈಮು ಫುಲ್ ಟೈಮು ಯಾವುದೇ ರೀತಿಯ ಇಲ್ಲಿ ಪ್ರೆಸರ್ ಇರೋದಿಲ್ಲ, ನಿಮ್ಮ ಇಷ್ಟ ಬಂದಾಗ ಅಲ್ಲಿ ಆನ್ ಮಾಡ್ಕೊಂಡ್ರೆ, ನಿಮ್ಮ ಮೊಬೈಲ್ನಲ್ಲಿ ಆನ್ ಮಾಡ್ಕೊಂಡ್ರೆ ಡೆಲಿವರಿ ಕೊಡ್ತೀರಾ, ಇಲ್ಲ ಅಂದರೆ ಆರಾಮಾಗಿ ನಿಮ್ಮ ಕೆಲಸ ನೀವು ಬೇರೆ ಕೆಲಸ ಮಾಡ್ಕೊಳ್ತಾ ಇರ್ಬೋದು. ಇದೊಂದು ಪಾಸಿಟಿವ್ ಆಗಿರುತ್ತೆ. ಮಾಮೂಲಿ ನಿಮ್ಮ ಪ್ಲೇಸಿಂದ ಎಲ್ಲಿಂದ ಎಲ್ಲಿಗೆ ತಗೊಂಡು ಕೊಡೋದು, ಯಾವ್ಯಾವ ಪ್ಲೇಸಲ್ಲಿ ನೀವು ಕೆಲಸ ಮಾಡ್ತೀರಾ ಅನ್ನೋದಿಲ್ಲ, ಸುಮಾರು ಪಾಸಿಟಿವ್ ವಿಷಯಗಳು ಇದರಲ್ಲಿ ಬರುತ್ತೆ, ನೀವು ಕೆಲಸ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಅದೇ ನೆಗೆಟಿವ್ ಅಂದರೆ ಏನು, ನೆಗೆಟಿವ್ ಅಂದರೆ ಈಗ ನೀವು ಫುಡ್ನ ತಗೊಂಡು ಹೋಗ್ತಾ ಇರ್ತೀರಾ, ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ, ಸಿಗ್ನಲ್ ಬೀಳುತ್ತೆ, ಅದರಲ್ಲಿ ಏನಂದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡಬೇಕು. ಈಗ ಕಸ್ಟಮರ್ಗಳು ಪದೇ ಪದೇ ಕಾಲ್ ಮಾಡ್ತಾ ಇರ್ತಾರೆ, ಆವಾಗ ಅವ್ರಿಗೆ ಸ್ವಲ್ಪ ಮೇಡಮ್ ಸರ್ ಈಗ ಬರ್ತಾ ಇದ್ದೀನಿ ಸ್ವಲ್ಪ ಅಂತ ಅವ್ರಿಗೆ ಸ್ವಲ್ಪ ನೀವು ಅವ್ರ ಜೊತೆ ಮಾತಾಡೋದಾಗಿರ್ಬೋದು. ಅದು ಬಿಟ್ಟರೆ ನೀವು ನೈಟ್ ಟೈಮ್ ಓಡಾಡುವಾಗ ಸ್ವಲ್ಪ ಒಬ್ಬರೇ ಭಯ ಆಗೋ ಚಾನ್ಸಸ್ಸು ಇರುತ್ತೆ. ಆಮೇಲೆ ಈ ನಾಯಿಗಳೆಲ್ಲ ಇರುತ್ತೆ, ಅವೆಲ್ಲ ನಿದ್ರಿಸ್ಕೊಂಡು ನೀವು ಸ್ವಲ್ಪ ಧೈರ್ಯದಿಂದ ಕೆಲಸ ಮಾಡಬೇಕಾಗಿರುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಆಮೇಲೆ ನೈಟ್ ಹೊತ್ತು ನೀವು ಲಾಂಗ್ ಡ್ರೈವ್ ಕೊಟ್ಟಾಗ, ಒಂದು 10 ಕಿಲೋಮೀಟ್ರ್, 8 ಕಿಲೋಮೀಟ್ರ್, 12 ಕಿಲೋಮೀಟ್ರ್ ಈ ರೀತಿಯೆಲ್ಲ ಡೆಲಿವರಿ ಕೊಟ್ಟಾಗ ಏನಾಗುತ್ತೆ ಅಂದರೆ, ನೀವು ಆ ಕಡೆಯಿಂದ ಒಬ್ಬರೇ ಈ ಕಡೆಯಿಂದ ಹೋಗೋ ಏನೋ ಪ್ರಾಫಿಟ್ ಇರುತ್ತೆ ನಿಮಗೆ, ಒಂದಷ್ಟು ಅಮೌಂಟ್ ಕೊಡ್ತಾನೆ, ಆ ಕಡೆಯಿಂದ ಖಾಲಿ ಬರಬೇಕಾಗಿರುತ್ತೆ, ಅದೊಂದು ಓಕೆ. ಅದೇ ಬರೋ ಟೈಮಲ್ಲಿ ನೀವು ಗಾಡಿ ಏನಾದರೂ ನೈಟ್ ಟೈಮ್ ಪ್ರಾಬ್ಲಮ್ ಆಗಿಬಿಟ್ರೆ, ಅದು ನೀವೇನಂದರೆ ಗಾಡಿನ ಪರ್ಫೆಕ್ಟಾಗಿ ಇಟ್ಕೊಳ್ಬೇಕಾಗಿರುತ್ತೆ, ಅದ್ರ ಗಾಡಿ ಕಂಡೀಷನ್ ಎಲ್ಲ ಬೈಕ್ ಕಂಡೀಷನ್ ಕರೆಕ್ಟಾಗಿರ್ಬೇಕಾಗಿರುತ್ತೆ. ಅದು ಬಿಟ್ಟರೆ ನೀವು ಹೊಸದಾಗಿ ಜೊಮ್ಯಾಟೊ ಅಥವಾ ಇನ್ನೇನೋ ಜೆಪ್ಟೋನೋ ಇರ್ಬೋದು, ರ್ಯಾಪಿಡೋನೋ ಇರ್ಬೋದು, ನೀವು ಮಾಡ್ತೀನಿ ಅಂತ ಇದ್ದರೆ, ಒಂದು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಮತ್ತೊಂದು ನಿಮ್ಮ ಬೈಕ್ ಕಂಡೀಷನ್ ಚೆನ್ನಾಗಿರಬೇಕು. ಅಷ್ಟಿತ್ತು ಅಂದರೆ ನೋಡಿ, ನೀವು ಆರಾಮಾಗಿ ನೀವು ಬೆಂಗಳೂರಲ್ಲಿ ಯಾವುದೇ ಮೂಲೆ ಇರಲಿ ಎಲ್ಲೇ ಇರಲಿ ನೀವು ಕೆಲಸ ಮಾಡ್ಬೋದು, ಯಾರಿಗೂ ಎದುರೋ ಚಾನ್ಸಸ್ ಇರೋದಿಲ್ಲ. ಪಾಸಿಟಿವ್ ಅಷ್ಟೇ, ನೀವು ಏನು ಕೆಲಸ ಮಾಡ್ತೀರಾ, ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮೇ ಆಗಿರ್ಬೋದು, ಅವ್ರು ನಿಮಗೆ ಪೇಮೆಂಟ್ ಕೊಡ್ತಾರೆ. ಬೇಕಾದ್ರೆ ಮಾಡ್ತಾ ಇರೋದು ನೀವು, ನಮ್ಮ ಚಾನಲಲ್ಲೇ ವೀಡಿಯೋ ಇದೆ ಯಾವ ರೀತಿ ಇರುತ್ತೆ, ಅದು ನೈಟ್ ವರ್ಕು, ನಾವು ನೈಟ್ ವೀಡಿಯೋನೇ ಮಾಡಾಕಿದ್ದೀವಿ, ಅದು ಯಾವ ರೀತಿ ಇರುತ್ತೆ ನೋಡ್ಬಿಟ್ಬೇಕಾದ್ರೆ ನೀವು ಮಾಡ್ಬೋದು. ಇದು ಪಾಸಿಟಿವ್ ನೆಗೆಟಿವ್ ಎರಡು ಪಾಯಿಂಟ್ ಒಳಗೊಂಡಿದೆ. ಆದ್ದರಿಂದ ನೀವೇನು ಮಾಡಬೇಕು ಅಂದರೆ, ಹೊಸಬ್ರು ಇಷ್ಟು ಪ್ರೂಫ್ಗಳು ಕೊಟ್ಟು ಆರಾಮಾಗಿ ಕೆಲಸನ ಪ್ರಾರಂಭ ಮಾಡ್ಬೋದು. ನಿಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ ಸ್ವಲ್ಪ ಹಣನ ಸಂಪಾದಿಸ್ಬೋದು, ಸ್ವಲ್ಪ ಶ್ರಮ ಪಟ್ಟರೆ ಹಣ ಸಂಪಾದಿಸ್ಬೋದು. ಹಾಗೆ ಇದೇ ಫುಡ್ನ ಮನೆಗೆ ಆರ್ಡ್ರ್ ಮಾಡ್ಕೊಂಡಿರ್ತೀರಲ್ಲ, ಅವ್ರದ್ದು ಸ್ವಲ್ಪ ಏನು ಅಂದರೆ, ತಂದುಕೊಡೋರನ್ನ ಸ್ವಲ್ಪ ಲೇಟ್ ಮಾಡಿಬಿಟ್ರಿ ಅಂತ ಡೆಲಿವರಿ ಬಾಯ್ಗಳನ್ನ ಬೈಯೋದಾಗಿರ್ಬೋದು, ಆಮೇಲೆ ಏನೋ ಇಷ್ಟೊಂದು ಲೇಟ್ ಮಾಡಿಬಿಟ್ರಿ, ಸರಿಯಾಗಿ ನಮ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಅವ್ರಿಗೂ ಇರುತ್ತೆ. ಅವರು ಡೆಲಿವರಿ ಬಾಯ್ಗಳು ದುಡಿಯೋಕೆ ಅಂತಲೇ ಬಂದಿರೋದು, ಏನೋ ಸಿಗ್ನಲ್ ಇರುತ್ತೆ, ಇನ್ನೇನೋ ಟ್ರಾಫಿಕ್ ಇರುತ್ತೆ, ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ. ನೀವೇನು ಮಾಡಿ ಅಂದರೆ,
ಒಂದು 5-10 ನಿಮಿಷ ನೀವು ಅಲ್ಲಿ ಕೊಟ್ಟಿರೋ ಟೈಮಿಂಗ್ಸ್ಗೆ 5-10 ನಿಮಿಷ ಬರುತ್ತೆ ಫುಡ್ಡು ಅಂದರೆ 10 ನಿಮಿಷಕ್ಕೆ ನೀವು ಮೈಂಡಲ್ಲಿ ಇಟ್ಕೊಳ್ಬೇಡಿ, ಒಂದು 10 ನಿಮಿಷ ಇನ್ನೊಂದು 5 ನಿಮಿಷ ಜಾಸ್ತಿನೇ ಆಗ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿಲಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಅದನ್ನ ಆರ್ಡ್ರ್ ಮಾಡಿರಿ. ಅದೇನಾಗುತ್ತೆ ಅಂದರೆ ಸ್ವಲ್ಪ ಲೇಟ್ ಆದರೂ ಏನು ತೊಂದರೆ ಆಗೋಲ್ಲ, ನೀವು ಅವಂಗೆ ಮೈಂಡಲ್ಲಿ ಇಟ್ಕೊಳ್ಳೋದ್ರಿಂದ 10 ನಿಮಿಷ ಅಂತ ತೋರಿಸ್ತಾ ಇರುತ್ತೆ, ಅವ್ರು ಬರೋದೇನಾಗುತ್ತೆ 20 ಮಿನಿಟ್ಸ್ ಆಗ್ಬಿಡುತ್ತೆ ಏನೋ ಸಮಥಿಂಗ್ ಸ್ವಲ್ಪ ರೀಸನ್ಗಳಿಂದ. ಅವಾಗ ಏನು ಮಾಡಬೇಕು ಅವ್ರು, ನೀವು ಮೊದಲೇ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅಂದ್ಬಿಟ್ಟು ನೀವು ಬುಕ್ ಮಾಡಬೇಕಾಗಿರುತ್ತೆ. ಆಮೇಲೆ ನೀವು ಸ್ವಲ್ಪ ಅವ್ರಿಗೆ ಬೈಯೋದಾಗಿರ್ಬೋದು ಅದೆಲ್ಲ ಮಾಡಬೇಡಿ, ಯಾಕೆಂದರೆ ಅವರು ಕೂಡ ಕಷ್ಟಪಟ್ಟು ದುಡಿಯೋಕ್ಕೆ ಅಂತಲೇ ಬಂದಿರೋದು. ಅವರು ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕೆ ಅವ್ರಿಗೆ ನಿಷ್ಠ ಇರೋಲ್ಲ, ಅವ್ರಿಗೂ ಬೇರೆಯವ್ರಿಗೆ ಅವರು ಡೆಲಿವರಿ ಕೊಟ್ಟರೆ ಮತ್ತೊಂದು ಆರ್ಡರ್ ಬೀಳುತ್ತೆ, ಇನ್ನೂ ಸ್ವಲ್ಪ ಹಣ ಜಾಸ್ತಿ ಸಂಪಾದಿಸ್ತಾರೆ, ಅವರೇ ನಿಮಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಲೇಟಾಗಿ ಬರೋಲ್ಲ. ನೀವು ಕೂಡ ಅವ್ರಿಗೆ ಸಹಕರಿಸಿ. ಹೀಗೆ ಯಾರೇ ಒಬ್ಬೊಬ್ಬರು ಹೊಸಬ್ರು, ಜೊಮ್ಯಾಟೊ ಬಾಯ್ ಆಗ್ಬೋದು, ಡೆಲಿವರಿ ಬಾಯ್ಗಳು ಯಾರೇ ಆಗಿರ್ಬೋದು, ಬೆಂಗಳೂರಲ್ಲಿ ನೀವು ಆರ್ಡರ್ ಮಾಡೋರು ಕೂಡ ನೀವು ಸ್ವಲ್ಪ ಅವ್ರಿಗೆ ಸಹಕರಿಸಿ ಅಂತ ಇದ್ರ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಯಾರೇ ಹೊಸಬ್ರು ಆಗ್ಬೋದು, ನಾವು ಮಾಡ್ತೀವಿ ಯಾವ ರೀತಿ ಇರುತ್ತೆ ವರ್ಕು ಅಂತ ಅಂದರೆ ಏನೂ ಇಲ್ಲ, ಸ್ವಲ್ಪ ಶ್ರಮ ಪಟ್ಟರೆ ಆರಾಮಾಗಿ ಮಾಡ್ಬೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಹೀಗೆ ಮತ್ತೊಂದು ಹೊಸ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ, ಹೊಸ ಹೊಸ ವಿಷಯಗಳನ್ನು ಈ ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಸದಾ ನೀವು ನೋಡ್ತಾ ಇರಿ ಪಾಪುಲರ್ ಕನ್ನಡ ಟಿವಿ.